ಪುತ್ತೂರು ತಾಲೂಕಿನ ಸವಣೂರದಲ್ಲಿ ಜರುಗುತ್ತಿರುವ ರಾಜ್ಯ ಯುವ ಸಮ್ಮೇಳನ ಹಾಗೂ ರಾಜ್ಯ ಯುವ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಾನು ಹಾರ್ದಿಕ ಶುಭಾಶಯವನ್ನು ಕೋರುತ್ತೇನೆ. ಕರ್ನಾಟಕ ರಾಜ್ಯ ಯುವ ಒಕ್ಕೂಟ ಬಾಲಾಜಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಯುವ ಕಲ್ಯಾಣಕ್ಕಾಗಿ ಯುವಜನ ಅಭಿವೃದ್ಧಿಗೋಸ್ಕರ ಅತ್ಯುತ್ತಮವಾಗಿ ಕಾರ್ಯ ಮಾಡುತ್ತಾ ಬಂದಿದೆ. ಈಗಾಗಲೇ ಹಲವಾರು ಯುವ ಸಂಘಗಳನ್ನು ಒಗ್ಗೂಡಿಸಿ ರಾಜ್ಯ ಯುವ ಒಕ್ಕೂಟವನ್ನು ಪ್ರಾರಂಭಿಸಿದ ಏಕೈಕ ಖ್ಯಾತಿಯನ್ನು ಕರ್ನಾಟಕಕ್ಕೆ ಹೊಂದುತ್ತದೆ. ಹಾಗೆಯೇ ಕರ್ನಾಟಕದಲ್ಲಿ ಯುವಜನರ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹಾಗೂ ಕ್ರೀಡಾ ಅಭಿವೃದ್ಧಿ, ರಾಷ್ಟ್ರದ ಸಾಮರಸ್ಯ ಕಾಪಾಡಲು ಹಾಗೂ ಇನ್ನಿತರ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕರ್ನಾಟಕ ರಾಜ್ಯ ಯುವ ಒಕ್ಕೂಟ ಗಣನೀಯ ಸೇವೆ ಸಲ್ಲಿಸುತ್ತಾ ಬಂದಿದೆ. ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ರಾಷ್ಟ್ರೀಯ ಯುವ ದಿನಾಚರಣೆಯ ದಿನದಂದು ಸವಣೂರದಲ್ಲಿ ನಡೆಯುತ್ತಿರುವ ಬೃಹತ್ ರಾಜ್ಯ ಯುವ ಸಮ್ಮೇಳನ ಹಾಗೂ ರಾಜ್ಯ ಯುವ ಪ್ರಶಸ್ತಿ ಪ್ರದಾನ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ಜರುಗಲಿ. ಇದರಲ್ಲಿ ಆಯ್ಕೆಯಾದಂಥ ಎಲ್ಲ ಪ್ರಶಸ್ತಿ ವಿಜೇತರಿಗೆ ನಾನು ರಾಷ್ಟ್ರ ಯುವ ಪ್ರಶಸ್ತಿ ಪುರಸ್ಕೃತ ಫೆಡರೇಷನ್ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸವಣೂರಿನಲ್ಲಿ ದಿನಾಂಕ 12/1/2019 ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಯುವಜನ ಸಮ್ಮೇಳನ ನಡೆಯುತ್ತಿದೆ. ಈ ಸಮ್ಮೇಳನಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಯುವ ಬಂಧುಗಳು ಭಾಗವಹಿಸಬೇಕಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಮತ್ತು ಅದೇ ದಿನ ಅದೊಂದು ಕರ್ನಾಟಕ ರಾಜ್ಯ ಯುವ ಸಂಘಗಳ ವತಿಯಿಂದ ಸ್ವಾಮಿ ವಿವೇಕಾನಂದ ರಾಜ್ಯ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡಲಿದ್ದೇವೆ. ಈ ಒಂದು ಸಮಾರಂಭಕ್ಕೆ ಎಲ್ಲ ಯುವ ಜನರು ಆಗಮಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಈ ಏನು ನಾವು ರಾಷ್ಟ್ರ ಮಟ್ಟದಲ್ಲಿ ಯುವಜನೋತ್ಸವ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ, ಸರ್ಕಾರ ಅದನ್ನು ನಿಲ್ಲಿಸಿದ್ದರಿಂದ ಈಗ ನಾವು ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಒಕ್ಕೂಟ ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಯುವಜನ ಸಂಘಗಳ ಜಿಲ್ಲಾ ಸಂಘಗಳು ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಈ ಒಂದು ಸಮ್ಮೇಳನ ಸಮಾವೇಶಕ್ಕೆ ಎಲ್ಲ ಯುವ ಮಿತ್ರರು ಆಗಮಿಸಬೇಕಂತೇಳಿ ವಿನಂತಿ ಮಾಡ್ತಿದ್ದೇವೆ. ನಮಸ್ಕಾರ. ಸ್ವಾಮಿ ವಿವೇಕಾನಂದರ ದಿನಾಚರಣೆ ಪ್ರಯುಕ್ತ ರಾಜ್ಯ ಯುವ ಪ್ರಶಸ್ತಿಯನ್ನು ಪಡಿತಾ ಇರ್ತಕ್ಕಂಥ ಎಲ್ಲ ಯುವಕರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಶುಭಾಶಯನ ಕೋರ್ತೇನೆ. ಯುವ ಪೀಳಿಗೆ ಈ ದೇಶದ ಆಸ್ತಿ, ಈ ದೇಶದ ಶಕ್ತಿ. ಆ ಯುವಕರು ಇನ್ನೂ ಹೆಚ್ಚಿನ ಒಂದು ಪ್ರಶಸ್ತಿಯನ್ನು ಪಡಿತಕ್ಕಂಥ ದಿಟ್ಟಲ್ಲಿ ದಿಟ್ಟ ಹೆಜ್ಜೆಯನ್ನು ಇಡಲಿ ಅಂತಕ್ಕಂಥ ಸಂದರ್ಭದಲ್ಲಿ ಶುಭಾಶಯನ ಕೋರ್ತೇನೆ. ನಮಸ್ಕಾರ. ಕರ್ನಾಟಕ ರಾಜ್ಯ ಯುವ ಒಕ್ಕೂಟ ಹಾಗೂ ಮಂಗಳೂರು ಜಿಲ್ಲಾ ಯುವ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಪುತ್ತೂರು ತಾಲೂಕಿನ ಸವಣೂರಿನಲ್ಲಿ ಜನವರಿ 12 ಸ್ವಾಮಿ ವಿವೇಕಾನಂದರವರ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತಿರುವ ಅಂಗವಾಗಿ 30 ಸಾಧಕರಿಗೆ ಪ್ರಶಸ್ತಿಯನ್ನು ವಿತರಿಸುವವರಿದ್ದಾರೆ. ಪ್ರಶಸ್ತಿ ಪುರಸ್ಕೃತರು ಪ್ರಶಸ್ತಿ ಪಡೆದು ಇನ್ನೂ ಹೆಚ್ಚಿನ ಸಾಧನೆಯನ್ನು ಗೈಯಲಿ ಅಂತ ನಾನು ಹೃದಯಪೂರ್ವಕವಾಗಿ ಹಾರೈಸುತ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ. ನಮಸ್ಕಾರ. ಯುವಶಕ್ತಿ ಪ್ರಚಂಡ ಶಕ್ತಿ, ಹರಿಯಬಿಟ್ಟಲ್ಲಿ ಪ್ರವಾಹ, ಹುಚ್ಚು ಪ್ರವಾಹ, ಕಟ್ಟಿದರೆ ಅಣೆಕಟ್ಟು, ತನ್ಮೂಲಕ ಅಭಿವೃದ್ಧಿ, ದೇಶದ ಅಭಿವೃದ್ಧಿ. ಈ ಅಣೆಕಟ್ಟು ಕಟ್ಟುವ ದಿಸೆಯಲ್ಲಿ ಕರ್ನಾಟಕ ರಾಜ್ಯ ಸಂಘಗಳ ಒಕ್ಕೂಟ NSS, NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇಂಥ ಸಂಘಟನೆಗಳು ಇಟ್ಕೊಂಡಿದೆ. ಇವುಗಳ ಮೂಲಕ ಯುವಕರನ್ನು ರಾಷ್ಟ್ರ ನಿರ್ಮಾಣದ ಕಾರ್ಯಗಳನ್ನು ತೊಡಗಿಸ್ಕೊಳ್ಳಿಕ್ಕೋಸ್ಕರ ನಾವೆಲ್ಲ ಶ್ರಮ ಪಡ್ತಾ ಇದ್ದೀವಿ. ಮಂಗಳೂರಿನಲ್ಲಿ ಪುತ್ತೂರು ತಾಲೂಕಿನ ಸವಣೂರಿನಲ್ಲಿ ಇದೇ ತಿಂಗಳ 12 ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ರಾಜ್ಯ ಯುವ ಪ್ರಶಸ್ತಿಗಳನ್ನು 30 ಸಾಧಕರಿಗೆ ನೀಡ್ತಾ ಇದ್ದೀವಿ. ಅವರೆಲ್ಲ ತಮ್ಮ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆ ಮಾಡಲಿ ಅಂತ ಅವರೆಲ್ಲ ಹಾರೈಸ್ತಾ ಈ ಸಂಘಟನೆ ಮಾಡಿದಂಥ ಮಂಗಳೂರು ಜಿಲ್ಲಾ ಯುವ ಒಕ್ಕೂಟದವರಿಗೆ ಹಾಗೂ ಸವಣೂರಿನ ಯುವಕ ಸಂಘದ ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಯುವ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಯುವ ಸಂಘಟನೆಗಳ ಒಕ್ಕೂಟ ಇವೆರಡೂ ಸೇರಿ ಈ ಸಾಲಿನ 2018-19 ಸಾಲಿನ ಯುವ ಪ್ರಶಸ್ತಿಯನ್ನು ನಮ್ಮ ನಾಡಿನ ಅರ್ಹ ಯುವಕರಿಗೆ ನೀಡ್ತಾ ಇರೋದು, ಯುವತಿಯರಿಗೆ ನೀಡ್ತಾ ಇರುವಂಥದ್ದು
ಬಹಳ ಸಂತೋಷ ಕೊಡುವಂಥ ವಿಚಾರ. ಈ ಹೊತ್ತಿನಲ್ಲಿ ನಾನು ಎಸ್ ಬಾಲಾಜಿಯವ್ರನ್ನ ಮತ್ತು ಸುರೇಶ್ ಅವ್ರನ್ನ ಅಭಿನಂದಿಸ್ತೇನೆ. ಹಾಗೆ ಈ ಯುವ ಪ್ರಶಸ್ತಿಗೆ ಭಾಜನರಾದ ಎಲ್ಲ ಯುವಜನರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಎಲ್ಲರಿಗೂ ಒಳಿತಾಗಲಿ. ನಮಸ್ಕಾರ. ಕರಿಯ ಕಬ್ಬಿನ ಕೋಲ್ ಕರಿಯೊಡೆದ ಸೂಲಂಗಿ ಕೆರೆಯರಿ ಮೇಲ್ ಬರುವೋನ ಕೈಯೋ, ಕರಿಯ ಕಬ್ಬಿನ ಕೋಲ್ ಕರಿಯೊಡೆದ ಸೂಲಂಗಿ ಕೆರೆಯರಿ.